ಜೇನುತುಪ್ಪ ಪ್ರಿಯರೇ ಎಚ್ಚರ, ಅತಿಯಾದರೆ ಅಮೃತವೂ ವಿಷವಾಗುತ್ತೆ. ವಿಪರೀತ ಜೇನುತುಪ್ಪ ಸೇವನೆ ಮಾರಕವಾಗಬಹುದು. ಹೌದು, ಜೇನುತುಪ್ಪ ಅಮೃತಕ್ಕೆ ಸಮಾನ, ಆದರೆ ಆ ಅಮೃತ ಹೆಚ್ಚಾದರೆ ವಿಷವಾಗುತ್ತೆ ಅನ್ನೋದಕ್ಕಿಂತ ಇದಕ್ಕಿಂತ ಒಳ್ಳೆ ಉದಾಹರಣೆ ಮತ್ತೊಂದಿಲ್ಲ. ಹಾಗಾಗಿ ಇವತ್ತು ನಾನು ನಿಮಗೆ ಅತಿಯಾದ ಜೇನುತುಪ್ಪ ಸೇವನೆ ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತೀನಿ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಳ. ಅತಿಯಾಗಿ ಜೇನುತುಪ್ಪ ತಿನ್ನೋರು ಗಮನವಿಟ್ಟು ಕೇಳಿ. ವಿಪರೀತ ಜೇನುತುಪ್ಪ ತಿನ್ನೋದ್ರಿಂದ ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ. ಜೇನುತುಪ್ಪದಲ್ಲಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಪ್ರಮಾಣವು ಹೆಚ್ಚಾಗಿದ್ದು ಮಧುಮೇಹಿಗಳಿಗೆ ಇದು ಒಳ್ಳೆಯದಲ್ಲ. ಅಲ್ಲದೆ ಇದರ ಹೆಚ್ಚು ಸೇವನೆ ಅಪಾಯಕಾರಿ ಕೂಡ ಆಗಬಹುದು. ಹಾಗಾಗಿ ಡಯಾಬಿಟಿಸ್ ಇರುವವರು ಜೇನುತುಪ್ಪ ತಿನ್ನೋದನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಹೊಟ್ಟೆ ಸಂಬಂಧಿ ಕಾಯಿಲೆ. ಜೇನುತುಪ್ಪ ಪ್ರಕೃತಿಯಲ್ಲಿ ಸಿಗುವ ಪರಿಶುದ್ಧ ತುಪ್ಪ. ರುಚಿಯಲ್ಲಿ ಸಿಹಿಯಾದರೂ ಕೆಲವೊಮ್ಮೆ ದೇಹದ ಮೇಲೆ ಕಹಿ ಪರಿಣಾಮ ಬೀರುತ್ತೆ. ಜೇನುತುಪ್ಪದಲ್ಲಿ ಇರುವಂತಹ ಫ್ರಕ್ಟೋಸ್ ಅಂಶವು ಮಲಬದ್ಧತೆಗೆ ಕಾರಣವಾಗುತ್ತೆ. ಅಲ್ಲದೆ ಈಗಾಗಲೇ ಇರುವಂತಹ ಈ ಕಾಯಿಲೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಇನ್ನು ಹೊಟ್ಟೆ ಉಬ್ಬರ ಅಥವಾ ಅತಿಸಾರ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ದೇಹವು ಸಕ್ಕರೆ ಅಂಶವನ್ನು ಸರಿಯಾಗಿ ಜೀರ್ಣಿಸಲು ಸಾಧ್ಯವಾಗದೇ ಇರುವ ಕಾರಣ ಈ ರೀತಿ ಆಗುವ ಎಲ್ಲಾ ಸಾಧ್ಯತೆಗಳಿವೆ. ಕಡಿಮೆ ರಕ್ತದೊತ್ತಡದ ಸಮಸ್ಯೆ. ನಮ್ಮಲ್ಲಿ ತುಂಬಾ ಜನರು ಜೇನುತುಪ್ಪವನ್ನು ದಿನಬಳಕೆಯ ಪದಾರ್ಥಗಳಲ್ಲಿ ಬಳಸಲು ಇಷ್ಟಪಡ್ತಾರೆ. ಆದರೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರಿಗೆ ಜೇನುತುಪ್ಪ ತುಂಬಾ ಒಳ್ಳೆಯದು. ಆದರೂ ಅತಿಯಾದ ಸೇವನೆ ಮಾಡೋದ್ರಿಂದ ಸಾಮಾನ್ಯಕ್ಕಿಂತಲೂ ಕಡಿಮೆ ರಕ್ತದೊತ್ತಡ ಕಂಡುಬರುತ್ತೆ. ಹಾಗಾಗಿ ಇದನ್ನ ಹೈಪೋಟೆನ್ಷನ್ ಅಂತ ಹೇಳ್ತಾರೆ. ಇನ್ನು ರಕ್ತದೊತ್ತಡವು ಕಡಿಮೆ ಇದ್ರೆ ಅದರಿಂದ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ತೂಕ ಹೆಚ್ಚಳ ಆಗುತ್ತೆ ಜೋಕೆ. ಜನರು ತೂಕ ಕಡಿಮೆ ಮಾಡಲು ಜೇನುತುಪ್ಪವನ್ನು ಅತಿಯಾಗಿ ಸೇವಿಸ್ತಾರೆ. ಆದರೆ ಜೇನುತುಪ್ಪದಲ್ಲಿ ಅತಿಯಾದ ಕ್ಯಾಲರಿ, ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಇರುವ ಕಾರಣ ತೂಕ ಇಳಿಯುವ ಬದಲು ತೂಕ ಹೆಚ್ಚಾಗುವ ಸಾಧ್ಯತೆಗಳಿರ್ತವೆ. ಇನ್ನು ಇದರಲ್ಲಿರುವ ಫ್ರಕ್ಟೋಸ್ ಪ್ರಮಾಣವು ಸಣ್ಣ ಕರುಳಿನ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ತಡೆಯುವುದಲ್ಲದೆ ಇದು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣ ಮಾಡುತ್ತೆ. ಹಲ್ಲಿನ ಸಮಸ್ಯೆ ಬರಬಹುದು. ಸಿಹಿ ಇದೆ ಎಂದು ಜೇನುತುಪ್ಪದ ಸೇವನೆಯನ್ನ ಯಾವಾಗ್ಲೂ ಮಾಡ್ತಾ ಇದ್ರೆ ಹಲ್ಲಿನ ಮೇಲೆ ಕ್ಷಣ ಮಾತ್ರದಲ್ಲಿ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇದ್ದು ದಂತಕುಳಿಯಂತಹ ಸಮಸ್ಯೆಗೆ ಕಾರಣವಾಗುತ್ತೆ. ಅಲ್ಲದೆ ಅತಿಯಾದ ಸೇವನೆಯಿಂದ ಮಕ್ಕಳಲ್ಲಿ ಬೋಟುಲಿಸಂ, ಆಹಾರದ ನಂಜು ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ನಕಲಿ ಜೇನು ವಿಷಕ್ಕೆ ಸಮ. ಜೇನುತುಪ್ಪ ಅಸಲಿ ಆದ್ರೆ ಓಕೆ, ಇನ್ನು ನಕಲಿ ಆದ್ರೆ ಅದರಿಂದ ಆಗುವ ದುಷ್ಪರಿಣಾಮ ಭಯಾನಕ. ಸಕ್ಕರೆ, ಬೆಲ್ಲ ಹಾಗೂ ರಾಸಾಯನಿಕ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ತಯಾರಿಸುವ ನಕಲಿ ಜೇನುತುಪ್ಪ ವಿಷಕ್ಕೆ ಸಮ. ಒಟ್ಟಾರೆ ಹೇಳೋದಾದ್ರೆ ಈ ಎಲ್ಲಾ ಅಪಾಯದಿಂದ ದೂರ ಇರಲು ಜೇನುತುಪ್ಪವನ್ನ ಮಿತವಾಗಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಭವ್ಯಶ್ರೀ, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.